ಕಾರ್ ಚಲೋ ನಡೀಲಿ ಅಂತ ನಾವು ಯಾವತ್ತೂ ಬಯಸೋದಿಲ್ಲ. ಇಂತಹ ಯುಗದೊಳಗೆ ನಾವು ಬದುಕ್ತಿರ್ಬೇಕಾದ್ರೆ ನಮ್ಮಂತಹ ಸಾಧಕರನ್ನ ಕಂಡಾಗ ದೇವ್ರು ನಿನ್ ಮುಂದೆ ಹೋಗು, ನೀವೇನು ನಾವು ಅದೀವಿ, ನಿನಗೇನಾದ್ರೂ ಆದ್ರೆ ನಾವು ನಿನ್ ಮುಂದೆ ಇರ್ತೀವಿ ಎನ್ನುವಂತಹ ಸದಾ ಪ್ರೀತಿಯ ಮಾತುಗಳನ್ನು ಆಡುವ ನಮ್ಮ ಸಮಿತಿಯ ಪರಮ ಪೂಜ್ಯರು ಇವತ್ತು ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ನಾನು ಬಯಸ್ತೇನೆ. ಹೊಸ ಯೋಚನೆ ಬರ್ತದ, ಅದ್ರ ಮುಂದೆ ನೀ ದೊಡ್ಡ ವ್ಯಕ್ತಿ ಆಗ್ತಿ ಅಂತ ಆಶೀರ್ವಾದ ಮಾಡ್ತಾರೆ. ಇವತ್ತಿನ ಕಾಲದೊಳಗ ಎಷ್ಟೋ PSI ಹುದ್ದೆಗಳಿಗೆ, ಎಷ್ಟೋ ಕಾನ್ಸ್ಟೇಬಲ್ಗಳಿಗೆ ದಾರಿ ದೀಪವಾಗಿ ನಿಂತಿರುವಂತ ನಮ್ಮ ಪ್ರಭು ಗೋನಾಳ್ ಅವರು ಅದೇ ಹುಡುಗ ವೇದಿಕೆ ಮ್ಯಾಗ ಅದಾರ ಅನ್ನೋದನ್ನ ನಾವು ಬಹಳಷ್ಟು ಖುಷಿ ಪಡುವಂತಹ ವಿಚಾರ. ಒಬ್ಬ ಮನುಷ್ಯ ಸುಮ್ಮನೆ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು. ಒಂದು 400-500 PSIಗಳನ್ನು ಅವರು ಆಚೆ ಅವರ ಅಕಾಡೆಮಿಯಿಂದ ಹೊರಗೆ ಕಳಿಸಿದ್ದಾರೆ. ನೀವು ಡಿಸ್ಪ್ಲೇ ನೋಡಿ ಎಷ್ಟು ದೊಡ್ಡ ಸಾಧನೆ ನೋಡ್ರಿ. ಕಾಣಕ್ ಬಹಳ ಸಿಂಪಲ್ ಮನುಷ್ಯ, ಏನ್ ಗತಿ ಬರುದಿಲ್ಲ, ಏನ್ ನಾನು ಅನ್ನೋದಂತದ್ ಏನಿಲ್ಲ. ಬಹಳಷ್ಟು ಸರಳತೆಯಿಂದ ಬಂದು ಅಜ್ಜರ ನೀವೇನ್ ನನಗೆ ವೇದಿಕೆನು ಕೊಡಬಾರ್ದ್ರಿ, ಯಾಕಂದ್ರೆ ಅಜ್ಜ ಕೊಟ್ಟಿದ್ದು ಇವತ್ ನಾನು ಏನೇ ದೊಡ್ಡ ಸಾಧನೆ ಮಾಡಿದ್ರು, ಇವತ್ ನಾನು IAS KAS ಉಚಿತ ಕೋಚಿಂಗ್ ಸೆಂಟರ್ ಗಳನ್ನ ತೆಗೆದ್ರು ಈ ಬಿಜಾಪುರ ಸಂಸ್ಥೆಯೊಳಗ ನಂದೇ ಬಹಳ ಅದ್ಭುತವಾಗಿ ಬೆಳಕತ್ತಿದ್ರು, ಇದು ನಾ ಮಾಡಿದ್ದಲ್ರಿ, ಇದು ವಿರಕ್ತಜ್ಜ ಮಾಡಿದ್ದನ್ನುವಂತ ಪ್ರೀತಿಯ ಮಾತುಗಳನ್ನ ಅವ್ರು ಆಡ್ತಾರೆ ಅಂದ್ರೆ ಆ ವಿರಕ್ತ ಜನ ಆಶೀರ್ವಾದ ಅವರಿಗೆ ಎಷ್ಟು ಆಗಿರ್ಬೇಕು ಅನ್ನೋ ಮನೆ. ಈಗ ಅಂದ್ರೆ ಅವ್ರ ತಾಳಿ ಎಲ್ಲ ತಿಂದಿಡಿ ಅಂತ. ಆ ನಿಟ್ಟಿನಲ್ಲಿ ನನ್ನ ಜೀವನದ ಒಂದು ಅತ್ಯುತ್ತಮವಾದ ದಿನ ಯಾವುದು ಅಂತಂದ್ರೆ ಇವತ್ತಿದ್ದು ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ 2008 ಇಸ್ವಿಯಲ್ಲಿ ನಾವು ಇದೇ ಕಾಲೇಜ್ ಅಡ್ಮಿಷನ್ ಮಾಡಿದ್ದೆ. ಹಿರಿಮುಗ ಹುಟ್ಟಬಾರ್ದು ಮನೆಗೆ, ಯಾಕಂದ್ರೆ ಜವಾಬ್ದಾರಿಗಳು ಬೆಳೆದವ ಸರ್. ಕಿರಿ ಮಗಳ ಹುಟ್ಟಬಾರ್ದು, ಯಾಕಂದ್ರೆ ಎಲ್ಲ ಕೊಟ್ಟರು ಏನು ಉಳಿಯಲ್ಲ ಅವನಿಗೆ ಕೊಡ. ಅವಾಗ ಸೊ ಅಂತ ಮಾಡಿದಾಗ IAS ಕೋಚಿಂಗ್ ಕೊಟ್ಟು ಇವತ್ತಿನ ದಿನ ಏನಪ್ಪಾ ಅಂದ್ರೆ ವಿಜಯಪುರದಲ್ಲಿ ಬಹಳಷ್ಟು ಜನ ಹೈದರಾಬಾದ್ ಹೋಗೋದನ್ನ ಬೆಂಗಳೂರು ಹೋಗೋದನ್ನ ತಪ್ಪಿಸಿರುವಂತ ಏಕೈಕ ಸಂಸ್ಥೆ ಅದು, ಹೆಮ್ಮೆಯಿಂದ ಹೇಳ್ಕೊಳಕ್ ಸಾಧ್ಯ. ನಾವು ಹೀಗಾಗಿ ನೆಕ್ಸ್ಟ್ ಇದರಲ್ಲಿ ನಿಮಗೆ ಕೊಡ್ತಾರುವಂತ ಕೋಚಿಂಗ್ ನಿಮ್ಮನ್ನ ನಾವು ಕೂಡ IAS KAS ಅಧಿಕಾರಿಗಳನ್ನಾಗಿ ನೋಡ್ಬೇಕು ಅನ್ನೋಂತ ಉದ್ದೇಶದಿಂದ ಫ್ರೀಯಾಗಿ ಮಾಡ್ತಾ ಇರೋದು. ಫ್ರೀಯಾಗಿ ಸಿಗ್ತೈತೆ ಅಂತಂದ್ರೆ ಯಾರ್ಯಾರ ಏನೇನು ವಿಚಾರ ಮಾಡ್ತಾರೆ, ಆದ್ರೆ ಕ್ವಾಲಿಟಿ ವೈಸ್ ನಾವು ಕೊಡೋದನ್ನ ನಾವು ಏನ್ ಹೇಳ್ಬೇಕಂತಿದೀವಿ ಅನ್ನೋದನ್ನ ನೆಕ್ಸ್ಟ್ ನೀವು ಅಲ್ಲಿ ಬಂದಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇಷ್ಟಕ್ಕೆ ನೀವೆಲ್ಲ ಹೇಳ್ಕೊಂಡು ಎಕ್ಸಾಮ್ ಬರ್ತಿದ್ರು, ಆದ್ರೆ ನಾವು 500 ಜನರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ನಿಮ್ಮಲ್ಲಿ 500 ಜನ ಯಾರಿದ್ದಾರೆ ಲೆಕ್ಕಿದ್ದಾರೆ ಗೊತ್ತಿಲ್ಲ, ಆದ್ರೆ ಆಲ್ಮೋಸ್ಟ್ ಬರುವಂತ ಎಲ್ಲರಿಗೂ ನ್ಯಾಯ ಸಿಗಲಿ ಅಂತ ಮಾತನಾಡುತ್ತಾ ಇವತ್ತಿನ ಈ ಟೆಸ್ಟ್ ಸೀರೀಸ್ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀವಿ. ಜ್ಞಾನ ಬೇಕು, ಜ್ಞಾನ ಬೇಕು ಅಂತ ಅಲ್ಲಿ ಲಕ್ಷ್ಮಣ ಚಂದ್ರರಿಗೆ ಜ್ಞಾನ ಎಂದ್ರೆ ಏನು ಅಂತ ಕೊಟ್ಟಿದ್ದು ಅದು ನಮ್ಮ ಭಾರತ ಅಂತ ಜ್ಞಾನಿಗಳ ನಾಡಿನಲ್ಲಿ ಸುಜ್ಞಾನಿಗಳಾಗಿ ಬೆಳೆಯಲಿ ಅಂತ ಹಾರೈಸ್ತಾ ಇವಾಗ ಈ ಒಂದು ಲೋಕಾರ್ಪಣೆಗೊಳ್ತಾರೆ. ತಮಿಳರು ದೂರದ ಕಪಾಳಿಗೆ ಈ ಕೃತಿ ಕೇವಲ ವಿಜಯಪುರಕ್ಕೆ ಮಾತ್ರ ಸಿಗಲಿಲ್ಲ,